ಇನ್ಫ್ಯಾಕ್ಟ್ ನೀವು ಇನ್ನೂ ಸ್ವಲ್ಪ ಇವತ್ತು ಲೇಟ್ ಬಂದ್ರೆ ನಾವೇನು ಬೇಜಾರು ಮಾಡ್ಕೋತಿಲ್ಲ, ಪಾಪ ಪರ್ಮಿಷನ್ ತಗೊಂಡು ಬರೋದು ಎಲ್ಲ ತೊಂದರೆ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಬ್ಯಾಚುಲರ್ ಪಾರ್ಟಿಗೆ ಬಂದ್ರೆ ಈಗ ಪರಮ ಸ್ಟುಡಿಯೋಸ್ ಇಂದ ನಂದು ಎರಡನೇ ಸಿನಿಮಾ. ಮೊದಲೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳೀಲಿಲ್ಲ, ಬಟ್ ಯಾವಾಗ ಓ ಟಿ ಟಿಲಿ ರಿಲೀಸ್ ಆಯ್ತು ಕತೆ ಒಂದು ಶುರುವಾಗಿದೆ, ಅದು ಸಾಕಷ್ಟು ಜನ ಇಷ್ಟಪಟ್ರು. ಇವಾಗ ಎರಡನೇ ಚಿತ್ರ ಬ್ಯಾಚುಲರ್ ಪಾರ್ಟಿ. ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಯಾಕೆಂದ್ರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ಸೇ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ, ಆಮೇಲೆ ಒಂದು ನಂಬಿಕೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ಯೋಗಿ ಇದ್ರಂದು ಹಳೇ ಗೆಳತನ. ಒಂದು 16 ವರ್ಷದಿಂದ ನಾವು ಏನೇನೋ ಮಾಡಿದೀವಿ, ಸಿನಿಮಾ ಒಂದು ಬಿಟ್ಟು ಎಲ್ಲಾ ಮಾಡಿದೀವಿ. ಆ 16 ವರ್ಷದಲ್ಲಿ ಕಾಂಟ್ರವರ್ಸಿ ಆಗತ್ತೆ, ಏನೇನೋ ಮಾಡಿದೀವಿ, ಮೊದ್ಲೇ ನಮ್ಮ ಮೇಲೆ ಕಣ್ಣು ಜಾಸ್ತಿ ಇದೆ ಎಲ್ಲ ಕಡೆಯಿಂದ. ಅಲ್ಲ ನಿನ್ ಹೆಂಗಂದ್ರು ಇರುತ್ತಲ್ಲಪ್ಪ, ನಾನೇನ್ ಹೇಳದೆ ಏನ್ ಬೇಕಾಗಿಲ್ಲ, ಅಲ್ಲೇ ಒಂದ್ ಇರುತ್ತೆ. ಸೊ ಎನಿವೇ, ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ನನ್ ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ರಿಷಬ್ ಮಾಡ್ಬೇಕಾಗಿತ್ತು, ಅದು ಒಂದು ಒಂಥರದಲ್ಲಿ ಒಳ್ಳೇದೇ ಆಯ್ತು. ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ. ಯೋಗಿ ಮಾಡಿದ್ದು ನಮಗಿನ್ನ ಸಂತೋಷ ಆಯ್ತು, ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ. ಯಾಕೆಂದ್ರೆ ಅವ್ನ್ ಗೆಳೆತನ ಇತ್ತು, ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದಿರ್ಲಿ, ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ, ಯೋಗಿ ನೀನ್ ಈ ಡೈಲಾಗ್ ನೀನೇ ಹೇಳೋ ಪರವಾಗಿಲ್ಲ, ಇದು ನಾನ್ ಬೇಡ ನೀನೇ ಹೇಳು ಅಂತ ಆತರ ಒಂದು ಒಂದು ಆ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ತುಂಬಾ ಸಲೀಸಾಗಿ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ. ಇನ್ನು ಅಭಿಜಿತ್ ಕೇಳ್ಬೇಕು ನಾವ್ ಏನ್ ಚೆನ್ನಾಗ್ ಮಾಡಿದೀವ ಇಲ್ಲ ಅಂತ. ಒಫಿಷಿಯಲ್ ಆಗಿ ಇರೋತರ ಚೆನ್ನಾಗಿತ್ತು ಸ್ಟೇಜ್ ಮೇಲೆ. ಬಟ್ ಯಾ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಎಸ್ ಅದೇ ಹೇಳಿದ್ನಲ್ಲ ರಕ್ಷಿತ್ಗೆ, ಅದೇ ನಮ್ದು ಯಾ ನೋನ್ ರಕ್ಷಿತ್ ಫಾರ್ ಲಾಂಗ್ ಟೈಮ್. ಸೊ ನನ್ ಮೇಲೆ ಪರಮ ಸ್ಟುಡಿಯೋಸ್ ಇಂದ ಸಾಕಷ್ಟು ಅಂದ್ರೆ ಯಾವ್ದೇ ಕತೆ ಬಂದ್ರು ಒಂದ್ಸತಿ ದಿಗಂತನ ಹಾಕೊಂಡು ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್. ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ, ದಿಗಂತನ ಹಾಕೊಳ್ಳೋಣ ಅಂತ. ಸೊ ಅದೇ ತರ ಮುಂದೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ರಕ್ಷಿತ್ ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಗೆ ಬಂದಿರ್ಬೋದು, ಅದು ಬಿಟ್ರೆ ಇನ್ ಯಾವತ್ತು ಸೆಟ್ ಕಡೆ ತಲೆನೂ ಹಾಕಿಲ್ಲ. ಏನಾದ್ರೂ ಅಂದ್ರೆ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು, ಆತರ ಎಕ್ವಿಪ್ಮೆಂಟ್ ಬೇಕು. ನಾವು ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ನಮ್ಗೆ ಡ್ರೋನ್ ಆಪರೇಷನ್ಗೆ ಅಲ್ಲಿ ಯಾರನ್ನೋ ಕೇಳಿದ್ವಿ ಡ್ರೋನ್ ಆಪರೇಟರ್ಗೆ. ಸೊ ಹಿ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್. ಸೊ ಅವಾಗ ರಕ್ಷಿತ್ ಏನ್ ಹೇಳಿದ್ರು, ಏ ಹೊಸ ಡ್ರೋನೇ ತಗೊಂಡ್ಬಿಟ್ರು ನೀವೇ ಆಪರೇಟ್ ಮಾಡಿ ಅಂತ. ಹೊಸ ಒಂದಲ್ಲ ಎರಡು ತಗೊಂಡು ಆಪರೇಟ್ ಮಾಡಿದೀವಿ ನಾವು. ಸೊ ಆತರ ಅದೇ, ಬಟ್ ಆತರ ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ. ಅಂದ್ರೆ ಹೊಸ ಡ್ರೋನೇ ತಗೊಂಡ್ಬಂದು ಆರ್ಸರು ಅಂತ ಹೇಳಿದ್ರು. ಅಬ್ಸಲ್ಯೂಟ್ಲಿ. ಈಗ ಕ್ವಿಕ್ಲಿ ರಕ್ಷಿತ್ ಅವರೇ, ಆನ್ ದ ಸ್ಕೇಲ್ ಆಫ್ 1 to 10, ಇದು ಸ್ವಲ್ಪ ಎಕ್ಸಾಜರೇಷನ್ ಇಲ್ಲ, 1 ಡ್ರೋನ್ ಬಂದಿದ್ ನಿಜ, ಹೊಸ ಡ್ರೋನೇ ತಂದು ಆರ್ಸ. ಕ್ಯಾಲ್ಕುಲೇಟ್ ಮಾಡಿ ಹೇಳ್ತು ನಾವು ಹೆಂಗಿದ್ರು 20 ದಿವಸ ಹೋಗ್ತಾ ಇದೀವಿ, 20 ದಿವಸ ಇಷ್ಟ ಆಗುತ್ತೆ ರೆಂಟ್ ಅಂತ, ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಹೊಸದೇ ಸಿಗುತ್ತೆ ಅದನ್ನ ತಗೊಂಡೋಗ ಪಾರ್ಟಿಯಲ್ಲಿ ಇನ್ನೊಂದ್ಸಲ ಇದು ಜ್ವರ ಹಾಸಣ ಅಂತ ಇದ್ಬಿಟ್ರೆ ಡ್ರೋನ್ ಪಕ್ಕದಲ್ಲೇ. ಅಂದ್ರೆ ಇವರಿಬ್ರು ಕಾಣೆ ಆಗ್ತಾರಲ್ಲ ಅವಾಗ ಅವಾಗ, ಒಂದು ಡ್ರೋನ್ ಇವ್ರ ಹಿಂದೆನೆ ಇರ್ಲಿ ಎಲ್ಲೋದು ಅಂತ. ನಾವು ಪ್ರೊಡ್ಯೂಸರ್ ಟಾಕಿಂಗ್, ಇದು ಆನ್ ದ ಸ್ಕೇಲ್ ಆಫ್ 1 to 10 ಎಷ್ಟು ಗುಡ್ ಬಾಯ್ಸ್ ಆಗಿದ್ರಿ ಇವರು ಸೆಟ್ ಅಲ್ಲಿ? ಅದು ಅಭಿಜಿತ್ ಮಹೇಶ್ವರ ಕೇಳೋದು. ಅಭಿಜಿತ್ ಅವ್ರನ್ನ ಕೇಳೋಣ ಹಾಗಾದ್ರೆ. ಎಲ್ರು ಗುಡ್ ಬಾಯ್ಸ್ ಆಗಿದ್ರು. ಹೌದಾ? ಅಭಿಜಿತ್ ಮಹೇಶ್ ಸ್ಟ್ಯಾಂಡರ್ಡ್ ಎಲ್ಲಿ ಇರ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್. ನೀವು ಗುಡ್ ಬಾಯ್ಸ್ ಅಭಿಜಿತ್ ಮಹೇಶ್ ಗಿಂತ, ಅಭಿಜಿತ್ ಮಹೇಶ್ ಗಿಂತ ಗುಡ್ ಬಾಯ್ಸ್ ಆಗಿದ್ರು ಇವರು. ಅಲ್ಲೇ ಪ್ರಾಬ್ಲಮ್ ಇದೆ, ಸಂಜೆ ತನಕ ಎಲ್ಲರೂ ಗುಡ್ ಬಾಯ್ಸ್ ಆಗಿದೆ. ಸೊ ಅಲ್ಲಿಗೆ ನಿಲ್ಸ್ಬಿಡೋಣ. ವಾಟ್ ಹ್ಯಾಪನ್ಸ್ ಇನ್ ಆಕ್ಚುಲಿ ವಾಟ್ ಹ್ಯಾಪನ್ಸ್ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ತೋರಿಸ್ತಾ ಇದೀರಾ, ಡಸ್ ನಾಟ್ ಸ್ಟೇ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ಫಾರ್ ವನ್ಸ್. ಸೊ ಕ್ವಿಕ್ಲಿ, ಇದೇ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಯುನೋ ಬ್ಯೂಟಿಫುಲ್ ಮ್ಯೂಸಿಕ್, ಹಾಗೆ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಏನ್ ನಡೀತು ಅದನ್ನ ನಮ್ಗೆ ಇದ್ದಿದ್ದ ಹಾಗೆ ತೋರಿಸ್ತಿರುವಂತಹ ನಮ್ಮ ಡಿಒಪಿ ಅರವಿಂದ್ ಕಶ್ಯಪ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳೊಂದಿಗೆ.